ಚಿಕ್ಕಬಳ್ಳಾಪುರ ನಗರದಲ್ಲಿ ಬೆಳಗ್ಗೆಯಿಂದಲೇ ಜನರು ನಾಗರ ಕಲ್ಲುಗಳಿಗೆ ಪೂಜೆ ಸಲ್ಲಿಸಿ ಹಾಲು ಎರೆಯುತ್ತಿದ್ದ ದೃಶ್ಯ ಎಲ್ಲೆಡೆ ಕಂಡುಬಂತು. ನಗರದ ಎಚ್ಎಸ್ ಗಾರ್ಡನ್ನಲ್ಲಿರುವ ಸಾಯಿಬಾಬಾ, ಸುಬ್ರಹ್ಮಣ್ಯೇಶ್ವರ ಮತ್ತು ಶನೇಶ್ವರ ದೇವಸ್ಥಾನ, ಗಾಂಧಿ ಕೊಳಾಯಿ ರಸ್ತೆಯಲ್ಲಿರುವ ಈಶ್ವರ ದೇವಾಲಯ, ಜೀವಾಂಜನೇಯ ದೇವಸ್ಥಾನ, ಪೇಟೆ ಆಂಜನೇಯ ದೇವಾಲಯ, ಸುಬ್ಬರಾಯನ ಪೇಟೆಯಲ್ಲಿರುವ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನಗಳಲ್ಲಿ ಆಚರಣೆ ಕಂಡುಬಂದರೆ, ಇನ್ನು ಮರಳು ಸಿದ್ದೇಶ್ವರ ದೇವಾಲಯದಲ್ಲಿ ವಿಶೇಷ ಹೂವಿನ ಅಲಂಕಾರ, ಪೂಜೆ ಹವನಗಳು ನೆರವೇರಿತು. ಜೊತೆಗೆ ನೂರಾರು ಭಕ್ತಾದಿಗಳು ಪೂಜೆಯಲ್ಲಿ ಭಾಗಿಯಾಗಿ ದೇವರ ದರ್ಶನ ಪಡೆದು ನಾಗರ ಕಲ್ಲುಗಳಿಗೆ ಪ್ರದಕ್ಷಿಣೆ ಹಾಕಿ ಪೂಜೆ ಸಲ್ಲಿಸಿದರು. वेदांदे प्रतिष्ठितः यत्परस्य महेश्वरः रक्षान्दारयामि अन्यथा शान्नाते तमेव शरणं मम तस्मा रक्षरक्षणं. नमस्ते शिवकुमार अंत नमस्कार एल्लरिगू. इवत्तु शक्ति देवते नागलमुद्दम्म देवस्थानदल्लि प्रति वर्षदंते नागर पंचमी हब्ब प्रयुक्त ना विशेष पूजे होम हवन मत नवग्रह पूजे अभिषेक पंचामृत अभिषेक इटकी एलू सतम ग्राम चिबापुर टौन जनते मत सतम ग्राम जनते बंद विशेषवा पूजे सल्ता हमारे आगत प्रति वर्ष वर्ष कार्य नाकी मुंदेनूर नडसको होती दयु जनते बंद देवी आल ती ಕೃಪೆಗೆ ಪಾತ್ರರಾಗಬೇಕೆಂದು ಕೋರುತ್ತೆ. ಇದೊಂದು ಉದ್ಭವ ಮೂರ್ತಿ ಆಗಿರೋದ್ರಿಂದ ನಾಗದೇವರ ಉದ್ಭವ ಮೂರ್ತಿ ಆಗಿರೋದ್ರಿಂದ ನಾಗದೋಷ ಬೇರೆ ಏನಾದರೂ ನಾಗ ಸರ್ಪದ ಕಾಯಿಲೆ ದೋಷಗಳಿರೋರು ದಯವಿಟ್ಟು ಬಂದು ಪೂಜೆ ಮಾಡ್ಕೊಂಡು ಹೋದರೆ ಒಳ್ಳೆಯದಾಗುತ್ತೆ, ಪರಿಹಾರ ಆಗುತ್ತೆ. ಸೋಮವಾರ ಈ ದಿನ ನಾಗರ ಪಂಚಮಿ ಹುತ್ತಕ್ಕೆ ಮತ್ತು ನಾಗಕಲ್ಲಿಗೆ ತನಿ ಹರಿತಾರೆ ಮತ್ತು ಬೆಳಗ್ಗೆ 5:30 ಏಳು ಗಂಟೆಯೊಳಗೆ ಎಲ್ಲ ದೇವಳಿಗೂ ಪಂಚಾಮೃತಾಭಿಷೇಕ ರುದ್ರಾಭಿಷೇಕ ನಡೆಯುತ್ತೆ. ಇಲ್ಲಿ ಭಕ್ತಾದಿಗಳು ಹೆಚ್ಚು ಕಮ್ಮಿ 1,000-2,000 ಜನ ಬರ್ತಾರೆ. ಹುತ್ತಕ್ಕೆ ಮತ್ತು ನಾಗರಿಗೆ ಇರ್ತಾರೆ, ನಾಗರಕಲ್ಲಿಗೆ ಅಭಿಷೇಕ ನಡೀತಾನೆ ಇರುತ್ತೆ. ಸ್ವತಃ ಅವರೇ ಹುತ್ತಕ್ಕೆ ಮತ್ತು ನಾಗರಕಲ್ಲಿಗೆ ತೆನೆಯರಿ ಅಭ್ಯಾಸವನ್ನು ಮಾಡಿರ್ತೇವೆ. ಮತ್ತು ಇಲ್ಲಿ ಭಾರಿ ವಿಶೇಷತೆ ಏನೆಂದರೆ ಮರುಳಸಿದ್ದೇಶ್ವರ ದೇವಸ್ಥಾನ ಇದು ಭಾರಿ ಹಳೆ ಕಾಲದ್ದು. ಸುಮಾರು 300 ವರ್ಷಗಳ ಕಾಲ ಮುಂಚೆ ಕೈವಾರತೆಯ ಮುಂಚೆ ಇದು ಪ್ರತಿಷ್ಠಾಪನೆ ಆಗಿರುತ್ತೆ. ಮತ್ತು ಗಣಪತಿ, ಈಶ್ವರ, ಪಾರ್ವತಿ, ಸುಬ್ರಹ್ಮಣ್ಯೇಶ್ವರ, ಗಣಪತಿ, ಆಮೇಲೆ ದಕ್ಷಿಣಾಮೂರ್ತಿ, ಮರುಳಸಿದ್ದೇಶ್ವರ, ಚೌಡೇಶ್ವರಿ, ಅಂದರೆ ದ್ವಾರಪಾಲಕರು, ಇಷ್ಟು ದೇವರುಗಳಿರುತ್ತೆ. ಬಿಲ್ಪತ್ರೆ ಭಾರಿ ವಿಶೇಷ, ಬನ್ನಿಮರ, ಈ ಥರ ನಾಗಕಲ್ಲು, ಅನೇಕ ಸಾವಿರಾರು ಭಕ್ತಾದಿಗಳು ಬಂದು ದಿನ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಇನ್ನು ಅದೇ ರೀತಿ ನಗರದ ಹೊರಹೊಲಿಯದ ರೈಲ್ವೆ ಗೇಟ್ ಬಳಿ ಇರುವ ನಾಗಲ ಮುದ್ದಮ್ಮ ದೇವಸ್ಥಾನದ ಬಳಿ ಪಂಚಮಿ ಹಬ್ಬದ ಪ್ರಯುಕ್ತ ಮಹಿಳೆಯರು ಶ್ರದ್ಧಾ ಭಕ್ತಿಯಿಂದ ನಾಗರ ಕಲ್ಲುಗಳಿಗೆ ಹಾಗೂ ಹುತ್ತಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ನೈವೇದ್ಯ ಅರ್ಪಿಸಿ ಹಾಲು ಎರೆದು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದರು. ಇವತ್ತು ನಾಗರ ಪಂಚಮಿ ಹಬ್ಬ. ಇವತ್ತು ಬೆಳಗ್ಗೆ 5 ಗಂಟೆಗೆ ಎದ್ದು ಭಕ್ತಾದಿಗಳೆಲ್ಲ ಹೆಣ್ಮಕ್ಳು ಎಲ್ಲ ಬಂದು ದೇವಸ್ಥಾನಗಳು ಬಂದು ನಾಗರ ಕಲ್ಲಿಗೆ ನಾಗರ ಹುತ್ತಕ್ಕೆ ಪೂಜೆ ಮಾಡಿ ಹಾಲು ಹಾಕಿ ಎಲ್ರಿಗೂ ಮನೆಗಳಲ್ಲಿ ಮಕ್ಕಳಿಗೆ ಯಜಮಾನರಿಗೆ ಎಲ್ರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ದೇವರು ಏನು ನಾಗದೋಷ ಇಲ್ಲದೆ ಇರೋಂಗೆ ಎಲ್ಲರೂ ಕಾಪಾಡ್ಕೊಂಬರಲಿ ಅಂತ ಇಲ್ಲಿ ಬಂದು ಎಲ್ಲರೂ ಬಂದು ಪೂಜೆ ಮಾಡಿ ಎಲ್ಲ ಅವರ ಬೇಡಿಕೆಗಳನ್ನೆಲ್ಲ ತೀರಿಸಬೇಕು ಅಂತ ದೇವರ ಹತ್ರ ಮೊರೆ ಹೋಗ್ತಾರೆ. ಇವತ್ತು ಎಲ್ಲ ಬೆಳಗ್ಗೆ 5 ಗಂಟೆಯಿಂದ ಹಿಡಿದು ಸುಮಾರು ಸಂಜೆವರೆಗೂ ಇಲ್ಲಿ ಪೂಜೆಗಳು ಚೆನ್ನಾಗಿ ನಡೀತಾ ಇರುತ್ತೆ. ಎಲ್ಲ ಭಕ್ತಾದಿಗಳು ಬಂದು ಗಂಡಸರು, ಹೆಂಗಸರು, ಮಕ್ಕಳು, ದೊಡ್ಡವರು, ಚಿಕ್ಕವರು ಅನ್ನೋ ಭೇದ ಭಾವ ಇಲ್ಲದೆ ಎಲ್ಲ ಬಂದು ಅವರವ್ರ ಬೇಡಿಕೆ, ಅವ್ರ ಕಷ್ಟ ಸುಖಗಳನ್ನೆಲ್ಲ ಹೇಳ್ಕೊಂಡು ಇಲ್ಲಿ ಬಂದು ಎಲ್ಲ ಇದು ಮಾಡಿಕೊಂಡು ಹೋಗ್ತಾರೆ. ಇನ್ನು ದೇವಾಲಯಕ್ಕೆ ಬಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಯಿತು. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.